ಏನು ನಾಡಪ್ರಭು ಕೆಂಪೇಗೌಡ, 515 ದಿನ ಹುಟ್ಟು ಹಬ್ಬಕ್ಕೆ ಶುಭಾಶಯ ಕೊಡ್ತಾ, ಇದಕ್ಕೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಕುಲ ಬಾಂಧವರು ಹಾಗೂ ನಮ್ಮ ಕೆಂಪೇಗೌಡರ ಹಿತೈಷಿಗಳು ಅಭಿಮಾನಿಗಳು ಎಲ್ಲರೂ ಪರವಾಗಿ ಕೆಂಪೇಗೌಡರ ಹುಟ್ಟು ಹಬ್ಬ ಶುಭಾಶಯ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾಳೆ ನಾಡಪ್ರಭು ಅಂತ ಹೆಸರು ಪಡೆದಿರುವಂಥ ಶ್ರೀಮಾನ್ ಕೆಂಪೇಗೌಡರ 515ನೇ ಹುಟ್ಟು ಹಬ್ಬ, ಅದರ ಅಂಗವಾಗಿ ನಮ್ಮ ಮಲ್ಬಾಗ ತಾಲೂಕಲ್ಲಿ 9 ಗಂಟೆಗೆ ವಕೀಲ ಸಿಂಗ ಭವನದಲ್ಲಿ ಸಿಂಪಲ್ ಆಗಿ ಸ್ವಾಮಿ ಕೆಂಪೇಗೌಡಿಗೆ ಮಾಲಾರ್ಪಣೆ ಮಾಡಿ ಮತ್ತೆ 10:30 ತಾಲೂಕಾ ಬಸ್ಸಲ್ಲಿ ಎಲ್ಲ ಹಬ್ಬದ ಆಚರಣೆ ಸಂಪ್ರದಾಯದ ತಹಲ್ದಾರ್ ಇರ್ತಾರೆ, ಎಲ್ಲ ಸಿಬ್ಬಂದಿ ವರ್ಗ ಎಲ್ಲ ಬರ್ತು ಸುಮ 12 ಗಂಟೆಗೆ ಅಲ್ಲಿ ಮುಗಿಸ್ಕೊಂಡು 12 ಗಂಟೆಗೆ ಮುರುಗನೂರು ಪಂಚಾಯತಿಯಲ್ಲಿ ಅದು ಮೊದಲಿಂದ ಮಾಡ್ತಾರೆ, ಮೊದಲಿಂದ ಪರಂಪರೆ ಮೊದಲಿಂದ ಬರ್ತಾ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಕೆಂಪೇಗೌಡರ ಆಚರಣೆ ಸಂತೆ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಮುಂದಿನ ಕಾರ್ಯಕ್ರಮ ನಮ್ಮ ಲೀಡರ್ಸು ನಮ್ಮ ಕಮಿಟಿ ಮೆಂಬರ್ಸು ನಮ್ಮ ತಾಲೂಕಲ್ಲಿ ಇದೆಲ್ಲ ಕೂತ್ಕೊಂಡು ಹೆಂಗೆ ಯಾವಾಗ ಹೆಂಗೆ ಮಾಡಬೇಕು ಅಂತ ಡೇಟ್ ಫಿಕ್ಸ್ ಮಾಡಿ ಆವತ್ತು ಎಂಟೇಜ್ಮೆಲ್ಲ ನಮ್ಮ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ ಎವ್ರಿ ಪಂಚಾಯತಿಗೆ ಹೋಗಿ ಭೇಟಿ ಮಾಡಿ, ಯಾಕಂದರೆ ಸುಮಾರು ಜನ ನಮ್ಮ ಅಂತಮ್ಮಂದರು ಕಾಯ್ತಾ ಇದ್ದ ಈ ಸಂದರ್ಭಕ್ಕೆ ಹೆಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಕೆಲವು ಊರುಗಳಲ್ಲಿ ಚೀಟಿ ಹಾಕ್ಕೊಂಡು ಅದು ಎಷ್ಟೋ ಫಂಡು ಮಾಡ್ಕೊಂಡಿದ್ದಾರೆ ಅದನ್ನು ಹಬ್ಬ ಮಾಡಬೇಕು ಅಂತ ಆ ಡೇಟನ್ನು ತಮ್ಮನ್ನೆಲ್ಲ ಕಳಿಸಿದ ಮಾತಾಡ್ತಾರೆ. ಈಗ ವರ್ಷನ ಈಗ ದೂರ ಮಾಡ್ತಕ್ಕಂಥ ಯೋಚನೆ ಮಾಡ್ತಾರೆ, ಅದೇನು ಅದು ಇದು ಬರ್ತಾ ಬರ್ತಾ ಸರಳ ಸರಳನೇ ಏ ಹಂಗೇನಿಲ್ಲ. ಅದು ಏನಾಗುತ್ತೆ ಅಂದರೆ ಕೆಂಪೇಗೌಡ ಪ್ರತಿಭೆ ನಿಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದು ಲಾಸ್ಟ್ ಟೈಮು ಇತ್ತು, ಇವಾಗ ಎಲೆಕ್ಷನ್ಸ್ ಅಲ್ಲಿ ಲೇಟ್ ಆಗಿದೆ, ಇವಾಗೆಲ್ಲ ರೆಡಿ ಆಗಿದೆ, ಅದೇನು ಇನ್ನು ಯಾವುದೇ ತೊಂದರೆ ಇಲ್ಲ. ಹಂಗಾಗಿ ಅದನ್ನು ಸ್ಥಾಪನೆ ಮಾಡಿಕೊಂಡು ಆಮೇಲೆ ಒಂದು ಡೇಟ್ ತಗೊಂಡು ಆವತ್ತು ಎಲ್ಲ ಅದಕ್ಕೆ MLA ಅವರು ಒಪ್ಬಿಟ್ಟಿದ್ದಾರೆ, ನಾನು ನನ್ನ ಸಂಪೂರ್ಣ ಸಹಕಾರ ಇಡ್ತಾ ಇದೆ ಅಂತ. ಹಂಗಾಗಿ ಆ ಹೊಸ ಎಲ್ಲ ಕಂಪ್ಲೀಟ್ ಎಲ್ಲ ಆಲ್ MLAs ಫ್ರಮ್ ಕೋಲಾರ್ ಡಿಸ್ಟಿಕ್ ಆಮೇಲೆ MSCಗಳನ್ನ ಕರೆಸ್ಕೊಂಡು ಆಮೇಲೆ ಇಂಪಾರ್ಟೆಂಟ್ ನಾಯಕರನ್ನ ಕರೆಸ್ಕೊಂಡು ಮಾಡಬೇಕು ಅಂತ ನಮ್ಮ ಪ್ಲ್ಯಾನ್ ಇದೆ. ಎಲ್ಲ ಕಂಪ್ಲೀಟ್ ಕೂತು ಮಾತ್ರ ಡೇಟ್ ಫಿಕ್ಸ್ ಮಾಡ್ತೀವಿ, ಮಹಾಸ್ವಾಮಿಗಳು ಡೇಟ್ ಕೊಟ್ಟ ಮೇಲೆ.